ಹುಕ್ಕೇರಿ ತಾಲೂಕಿನ ಅಬಕಾರಿ ಠಾಣೆಗಳಲ್ಲಿ ವಾಹನ ತಪಾಸಣಾ ವೇಳೆ ಗೋವಾ ರಾಜ್ಯದಿಂದ ಅಕ್ರಮವಾಗಿ ಸಾಗಿಸುತ್ತಿದ್ದ ಮದ್ಯ ಜಪ್ತಿ ಮಾಡಲಾಗಿದೆ. 2018ನೇ ಕರ್ನಾಟಕ ವಿಧಾನಸಭಾ ಚುನಾವಣೆಯ ನೀತಿ ಸಂಹಿತೆ ಜಾರಿ ಸಮಯದಲ್ಲಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬುಗುಟೆ ಆಲೂರು ಗ್ರಾಮದ ಅಜರಾ ನಿಪ್ಪಾಣಿ ರಸ್ತೆಯಲ್ಲಿರುವ ಅಬಕಾರಿ ತನಿಖಾ ಠಾಣೆಗಳಲ್ಲಿ ವಾಹನ ತಪಾಸಣಾ ವೇಳೆ ದಿನಾಂಕ 5/4/2018ರಂದು ಗೋವಾ ರಾಜ್ಯದಿಂದ ಮಹೀಂದ್ರಾ ಕಾರಿನಲ್ಲಿ ಅಕ್ರಮವಾಗಿ ಸಾಗಿಸುತ್ತಿದ್ದ 13 ಲೀಟರ್ ಮದ್ಯ ಹಾಗೂ ಹುಂಡೈ ಕಾರಿನಲ್ಲಿ ಸಾಗಿಸುತ್ತಿದ್ದ 6 ಲೀಟರ್ ಮದ್ಯ ಜಪ್ತಿಪಡಿಸಿಕೊಂಡಿದ್ದು, ಆರೋಪಿಗಳಾದ ವಿಜಯ್ ಕುಮಾರ್ ಲೌಟೆ ಮತ್ತು ಶುಭಂ ಪವಾರ್ ಇತರನ್ನು ಬಂಧಿಸಲಾಗಿದೆ. ಅಬಕಾರಿ ನಿರೀಕ್ಷಕರಾದ ಹನುಮಂತಪ್ಪ ಡಿಎನ್ ಈ ಪ್ರಕರಣಗಳನ್ನು ದಾಖಲಿಸಿಕೊಂಡಿದ್ದಾರೆ. ಜಪ್ತಿಯಾದ ಒಟ್ಟು ಮುದ್ದೆ ಮಾಲು ಹಾಗೂ ವಾಹನದ ಅಂದಾಜು ಮೊತ್ತ ಸರಿಸುಮಾರು 28.12 ಲಕ್ಷ ರೂಪಾಯಿಗಳು. ಅದೇ ರೀತಿ ದಿನಾಂಕ 6/4/2018ರಂದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿಟ್ನಿ ನಾಕಾ ರಸ್ತೆಯಲ್ಲಿರುವ ಅಬಕಾರಿ ತನಿಖಾ ಠಾಣೆಗಳಲ್ಲಿ ವಾಹನ ತಪಾಸಣಾ ವೇಳೆ ಗೋವಾ ರಾಜ್ಯದಿಂದ ಮಾರುತಿ ಸುಜುಕಿ ಕಾರಿನಲ್ಲಿ ಅಕ್ರಮವಾಗಿ ಸಾಗಿಸುತ್ತಿದ್ದ 30 ಲೀಟರ್ ಮದ್ಯವನ್ನು ಜಪ್ತಿ ಮಾಡಿಕೊಂಡಿದ್ದು, ಆರೋಪಿ ಸಮೀರ್ ಚೌಹಾಣ್ ಇತನನ್ನು ಬಂಧಿಸಲಾಗಿದೆ. ಅಬಕಾರಿ ನಿರೀಕ್ಷಕ ಪೃಥ್ವಿ ಡಿಎಸ್ ಈ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಜಪ್ತಿಯಾದ ಒಟ್ಟು ಮುದ್ದೆ ಮಾಲು ಹಾಗೂ ವಾಹನದ ಅಂದಾಜು ಮೊತ್ತ 2.6 ಲಕ್ಷ ರೂಪಾಯಿಗಳು. ಅಬಕಾರಿ ಜಂಟಿ ಆಯುಕ್ತರಾದ ವಾಯ್ ಮಂಜುನಾಥ್, ಅಬಕಾರಿ ಉಪ ಆಯುಕ್ತರಾದ ಅರುಣ್ ಕುಮಾರ್, ಅಬಕಾರಿ ಉಪ ಅಧೀಕ್ಷಕರಾದ ಸಂಗನಗೌಡ ಹೊಸಳ್ಳಿ, ಅಬಕಾರಿ ಉಪ ಅಧೀಕ್ಷಕರಾದ ಸಂಗನಗೌಡ ಹೊಸಳ್ಳಿ, ಅಬಕಾರಿ ನಿರೀಕ್ಷಕರಾದ ಜ್ಯೋತಿ ಎನ್ ಇವರ ಮಾರ್ಗದರ್ಶನದಲ್ಲಿ ಹನುಮಂತಪ್ಪ ಡಿಎನ್, ಪೃಥ್ವಿ ಬಿಎಸ್, ಮಹದೇವ್ ಸಿಎಂ, ಕೆಟಿ ಕುಮಾರಸ್ವಾಮಿ, ಟಿಡಿ ಗಾರಡೆ, ಡಿ ಬಸವರಾಜ್, ಪಿಆರ್ ಹಿರೇಮಠ್, ಆರ್ಡಿ ಮೊದ್ಲಿ ಸೇರಿದಂತೆ ಮುಂತಾದ ಸಿಬ್ಬಂದಿಗಳು ಸದರಿ ದಾಳಿಯಲ್ಲಿ ಭಾಗವಹಿಸಿದ್ದರು.